ನಮಸ್ತೆ, ನಾನು ರವಿ ಬೆಳಗೆರೆ. ರವಿ ಬೆಳಗೆರೆ 61 ವರ್ಷದ ಒಬ್ಬ ಉತ್ಸಾಹಿ ಯುವಕ ಅಂತ ಭಾವಿಸ್ಕೊಳ್ಳಿ. ಬಿಕಾಸ್ ಫ್ರಮ್ ದಿ ಹಾಸ್ಪಿಟಲ್ ವಾರ್ಡ್, ಆಸ್ಪತ್ರೆಯ ವಾರ್ಡಿನಿಂದ ಹೊರಬಿದ್ದವನೆ. ಐ ವಾಸ್ ಇನ್ ಪುಲ್ವಾಮಾ ನೆಕ್ಸ್ಟ್ ಡೇ, ನೋ ಜೋಕ್. ಐ ವಾಸ್ ಇನ್ ಪಿಂಗ್ಲಿನ, ನೋ ಜೋಕ್. ಭಯೋತ್ಪಾದಕರನ್ನು ನಮ್ಮ ಸೈನಿಕರು ನಿಂತಲ್ಲಿ ಉಡಾಯಿಸಿಕೊಂಡದ್ದನ್ನು ನಾನು ನೋಡಿದ್ದೀನಿ. ನೋ ಜೋಕ್. ನಮ್ಮ ಸೈನಿಕರು ಉಗ್ರರ ಗುಂಡುಗಳಿಗೆ ಸಿಕ್ಕು ನೆಲಕ್ಕೆ ಬಿದ್ದದನ್ನು ನಾನು ಕಣ್ಣೀರಾಗಿ ನೋಡಿದ್ದೇನೆ. ಎಲ್ಲೋ ಕೂತ್ಕೊಂಡು ಎ ಸಿ ರೂಮ್ನಲ್ಲಿ ಪತ್ರಿಕೋದ್ಯಮ ಮಾಡೋದು ನನ್ನ ಸ್ವಭಾವ ಅಲ್ಲ. 20 ವರ್ಷಗಳ ಹಿಂದೆ ನಾನು ಕಾರ್ಗಿಲ್ ಯುದ್ಧವನ್ನು ಕವರ್ ಮಾಡಿದ ಏಕೈಕ ಕನ್ನಡಿಗ ಪತ್ರಕರ್ತ. ಅದಾದ ನಂತರ 20 ವರ್ಷಗಳ ನಂತರ ಪುಲ್ವಾಮದಿಂದ ಪಿಂಗ್ಲಿನದಿಂದ ಕವರ್ ಮಾಡಿ ಗ್ರೌಂಡ್ ರಿಪೋರ್ಟ್ ಮಾಡಿದ ನಾನು ಏಕೈಕ ಕನ್ನಡಿಗ. ಪ್ಲೀಸ್, ಪುಸ್ತಕ ಬರ್ತಿದ್ದೀನಿ. ಫ್ರಮ್ ಪುಲ್ವಾಮಾ. ನಾಳೆ ಸಾಯಂಕಾಲ 5 ಗಂಟೆಗೆ ಬೆಂಗಳೂರಿನ ಪದ್ಮನಾಭನಗರದ ಕದ್ರೇನಹಳ್ಳಿ ಕ್ರಾಸ್ನ ನನ್ನ ಆಫೀಸ್ನ ಕೆಳಗಡೆ ಒಂದು ಪುಟ್ಟ ಸಭಾಂಗಣ ಮಾಡಿ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ. ಖ್ಯಾತ ಲೇಖಕರಾದ ಚಂದ್ರಶೇಖರ್ ಆಲೂರ್ ಅವರು ನಾಳೆ ಮುಖ್ಯ ಅತಿಥಿಗಳಾಗಿ ಬರ್ತಾಯಿದ್ದಾರೆ. ಯು ಮೇ ಬಿ ಸರ್ಪ್ರೈಸ್ಡ್, ಹಾಸನದಿಂದ ಒಬ್ಬ ಮಹಾನ್ ಯೋಧನನ್ನು ಕರ್ಕೊಂಬರ್ತಾಯಿದ್ದೀನಿ. ಕರ್ಕೊಂಬರ್ಬೇಕು, ಅವ್ರನ್ನ ಎತ್ಕೊಂಬರ್ಬೇಕು. ಹೀ ಕ್ಯಾನಾಟ್ ಸ್ಟ್ಯಾಂಡ್. ಅವ್ರ ಹೆಸರು ರಂಗಸ್ವಾಮಿ ಅಂತ. ಅವರು ಯೋಧರು, CRPF ಸೋಲ್ಜರ್. ಅವರ ದೇಹದಲ್ಲಿ 9 ಗುಂಡುಗಳು ಟೆರ್ರಿಸ್ ಹಾಕಿದ್ದಾರೆ. 7 ಗುಂಡು ಅವ್ರ ದೇಹದಿಂದ ಆರ್ ಪಾರ್ ಕ್ರಾಸಾಗಿ ಹೋಗಿದೆ. ಐ ಆಮ್ ಆನರಿಂಗ್ ಹಿಮ್. ಅವರನ್ನು ಕರೆದು ಗೌರವಿಸ್ತಾ ಇದ್ದೇನೆ. ಸಿ, ಇವೆಲ್ಲ ಐತಿಹಾಸಿಕ ಘಟನೆಗಳು. ನಾವು ಮಾಡಬೇಕಾಗಿದ್ದ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಲೇಬೇಕು. ನನಗೆ ನನ್ನ ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲ ನಿಮಗಿದ್ದಾಗೆ ನನಗೂ ಇದೆ. ಐ ಡೂ ಲವ್. ಬಟ್ ಅದನ್ನು ಮೀರಿ ಒಬ್ಬ ಯೋಧನಿಗೆ ಒಂದು ನಮಸ್ಕಾರ ಸಲ್ಲಿಸೋದು ನನ್ನ ಜವಾಬ್ದಾರಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಬನ್ನಿ, ಪ್ಲೀಸ್ ಕಮ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು 5 ಗಂಟೆಗೆ ಬನ್ನಿ. 2 hours, ಏನು ಮಹಾನ್ ದೊಡ್ಡ ಜೀವನ ಎಲ್ಲ ಕಳೆದೋಗಲ್ಲ ಅದರಲ್ಲಿ. ಈ ಪುಸ್ತಕ ಬಿಡುಗಡೆಯ ನೆಪದಲ್ಲಿ ಒಬ್ಬ ಮಹಾನ್ ಯೋಧನನ್ನು ಗೌರವಿಸೋದಿದೆಯಲ್ಲ, ದ ಸಮಥಿಂಗ್ ಗ್ರೇಟ್. ಪ್ಲೀಸ್ ಕಮ್, ಪಾರ್ಟಿಸಿಪೇಟ್. ದಯವಿಟ್ಟು ಬನ್ನಿ, ಪ್ರೀತಿಯಿಂದ ಬನ್ನಿ. ತುಂಬ ಏನು 1000 ರೂಪಾಯಿ ಅಲ್ಲ, 110 ರೂಪಾಯಿಗೆ ಒಂದು ಪುಸ್ತಕ ತಗೊಳ್ಳೋದು, ನಿಮ್ಮ ಆರೋಗ್ಯಕ್ಕೊಳ್ಳೋದು, ನಿಮ್ಮ ಮಕ್ಕಳ ಆರೋಗ್ಯಕ್ಕೊಳ್ಳೋದು, ನಿಮ್ಮ ಮನೇಲಿ ಇರಬೇಕಾದಂಥ ಪುಸ್ತಕ ಇದು. ನಿಮ್ಮ ಮಕ್ಕಳು ಓದಬೇಕು, ನೀವು ಓದಬೇಕು, ನಿಮ್ಮ ಮನೆಯವರು ಓದಬೇಕು, ಅಕ್ಕ ತಂಗಿರು ಓದಬೇಕು. ಅರೆ, ನಮ್ಮ ದೇಶದ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಡದೆ. ಪುಲ್ವಾಮಾ ಎಲ್ಲೋ ಅಮೇರಿಕಾದಲ್ಲಿ ಇಲ್ಲ ಸರ್, ಇಲ್ಲೇ ಪಕ್ಕದ ಕಾಶ್ಮೀರದಲ್ಲಿದೆ. ಬಾಯಿಗೆ ಸಿಕ್ಕಿದ್ದೆ ಮಾತಾಡೋದು ದೊಡ್ಡತನ ಅಲ್ಲ. ಪಾಕಿಸ್ತಾನಕ್ಕೆ ಬಾಂಬ್ ಹಾಕ್ರಿ ಅದ, ಅಯ್ಯೋ ಪಾಕಿಸ್ತಾನಕ್ಕೆ ಹಾಕಿದರೆ ನಿಮ್ಮ ಮನೆಗೂ ಬೆಂಕಿ ಹತ್ತುತ್ತೆ ಸರ್. ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ನಮ್ಮ ಮನೆಗೂ ಬೀಳುತ್ತೆ ಅನ್ನೋ ಜಾಗೃತಿ ಇಟ್ಕೊಂಡು ನಾವು ಹೋರಾಟವನ್ನು ಮಾಡಬೇಕಾಗಿದೆ. ವಿ ಹ್ಯಾವ್ ಟು ಟೇಕ್ ಡಿಸಿಷನ್ಸ್. ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ. ಐ ರಿಕ್ವೆಸ್ಟ್ ಯು, ದಯವಿಟ್ಟು ಬನ್ನಿ, ಪ್ಲೀಸ್ ಕಮ್. ಏನೇ ಕೆಲಸ ಇರಲಿ ಬಿಟ್ಟು ಬನ್ನಿ. 1-2 hours ನನಗೋಸ್ಕರ ಬನ್ನಿ ಪ್ಲೀಸ್. ನಮಸ್ಕಾರ.